ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಬಹುದು ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಅಪ್ಡೇಟ್ ಬೇಕು ಕಾಲ್ಫಾರ್ಮ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಗುಡ್ ನ್ಯೂಸನ್ನು ತಂದಿದ್ದೀನಿ ಸ್ನೇಹಿತರೆ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ನಡೆಸಲಾಗಿದ್ದ ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಹುದ್ದೆಗಳಿಗೆ ಒಂದು ಪರೀಕ್ಷೆ ನಡೆಸಲಾಗಿತ್ತು ಆ ಒಂದು ಪರೀಕ್ಷೆಯಲ್ಲಿ ಯಾರು ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿದ್ದಾರೆ ಆ ಕ್ಯಾಂಡಿಡೇಟ್ಸ್ ಲೀಸ್ಟನ್ನು ಸೆಕೆಂಡ್ ಡಿವಿಜನ್ ಪೋ ಅಸ್ಟೆಂಟ್ ಪೋಸ್ಟಿಗೆ ಎಚ್ ಕೆ ರೀಸನ್ ಮತ್ತು ನಾನ್ ಎಚ್ ಕೆ ರೀಜನ್ ಓವರಾಲ್ ಆಗಿ ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಪೋಸ್ಟ್ಗಳಿಗೆ ಯಾರು ಸೆಲೆಕ್ಟ್ ಆಗಿದ್ದೀರಾ ಆ ಒಂದು ಪಟ್ಟಿಯನ್ನು ಈಗಾಗಲೇ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಅಫಿಷಿಯಲಾಗಿ ಅನೌನ್ಸ್ ಮಾಡಲಾಗಿದ್ದು ಈ ಒಂದು ಪಟ್ಟಿ ನಿಮಗೇನಾದರೂ ಸಿಕ್ಕಿಲ್ಲ ಅಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ ನನ್ನ ಮೊಬೈಲ್ ನಂಬರ್ ಇದೆ ನೈನ್ ಸೆವೆನ್ ತ್ರೀ ನೈನ್ ಒನ್ ನೈನ್ ಒನ್ ಫೈವ್ ಡಬಲ್ ತ್ರೀಗೆ ನೀವು ಜಸ್ಟ್ ನೀವು ಮೆಸೇಜ್ ಮಾಡಿದ್ರೆ ವಾಟ್ಸಪ್ ನಂಬರ್ ನಾನು ನಿಮಗೆ ಈ ಒಂದು ಲೀಸ್ಟನ್ನು ಕಳ್ಸ್ಕೊಡ್ತೀನಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ಇಪ್ಪತ್ತ್ಮೂರುಗಳ ಇಪ್ಪತ್ತ್ಮೂರು ಪೇಜ್ಗಳಷ್ಟು ಇರುವಂಥ ಈ ಒಂದು ಪಟ್ಟಿ ಓದು ಎಚ್ ಕೆಗೆ ಸಂಬಂಧಪಟ್ಟಿದೆ ಹಾಗೆ ನಾನ್ ಎಚ್ ಕೆಗೂ ಕೂಡ ಇನ್ನೊಂದು ಆರ್ ಪಿ ಸಿ ಅಂತ ಇದ್ರೆ ಸ್ಟಾಫ್ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಒಂದು ಲೀಸ್ಟ್ ಕೂಡ ಪ್ರಾವಿಷನಲ್ ಲೀಸ್ಟ್ ಕೂಡ ರೆಡಿಯಾಗಿ ಬಿಟ್ಟಿದರೆ ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡಿ ಅದರ್ವೈಸ್ ನೀವು ಗೊತ್ತಾಗಿಲ್ಲ ಅಂದರೆ ಈ ಒಂದು ನೀವು ಕಾಮೆಂಟ್ ಮಾಡಿಬೋದು ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ ಜೊತೆಯಲ್ಲಿ ಈ ಒಂದು ಪಟ್ಟಿಯಲ್ಲಿ ಯಾರ್ಯಾರು ಬಂದಿದ್ದಾರೋ ನಿಮ್ಮೆಲ್ಲರಿಗೂ ಕೂಡ ಅನ್ನು ತಿಳಿಸ್ತಾ ಆದಷ್ಟು ಬೇಗ ಎಲಿಜಿಬಿಲಿಟಿ ಫೈ ಆಗಿದ್ದಾರೆ ಯಾವುದಕ್ಕೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮುಖ್ಯವಾಗಿ ಏನೇನು ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಬೇಕು ಅನ್ನೋದನ್ನು ಕುರಿತು ನಾನು ನಿಮ್ಮ ನಿಮಗೆ ವೀಡಿಯೋ ಮೂಲಕ ಅಪ್ಡೇಟ್ ಮಾಡ್ತೀನಿ ಮುಂದಿನ ಬ ಮುಂದೆ ಬರುವಂಥ ವೀಡಿಯೋಗೆ ಅಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್